ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ನಮಸ್ತೆ ಶ್ರೀ ಗಣೇಶ್ ಕಾರನಗೌಡ ಅವರ ಶುಭಂ ಕಾದಂಬರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು ನಾರ್ಮಲಿ ಶುಭಂ ಅಂದ್ರೆ ಅದು ಸಿನಿಮಾದ ಅಂತ್ಯಕ್ಕೆ ಹಾಕೋದು ಹಾಗಾಗದೆ ಇನ್ನೂ ಒಂದು ಎರಡು ಸಾವಿರ ಕೃತಿಗಳಾದರೂ ಅವರಿಂದ ಬರಲಿ ಅನ್ನೋದು ನನ್ನ ವೈಯಕ್ತಿಕ ಹಾರೈಕೆ ಅಂದರೆ ಅಂತ್ಯ ಆಗಬೇಕು ಅಂತಿಲ್ಲ ಅದೊಂದು ಆರಂಭ ಕೂಡ ಆಗಬಹುದು ಹಾಗೆ ಒಬ್ಬ ಸಿನೆ ಪತ್ರಕರ್ತರಾಗಿ ಯಾರೇ ಇರಬಹುದು ಸಿನಿಮಾಗಳ ಬಗ್ಗೆ ಸಿನಿಮಾ ವ್ಯಕ್ತಿಗಳ ಬಗ್ಗೆ ನಾಯಕರ ಬಗ್ಗೆ ನಾಯಕಿಯರ ಬಗ್ಗೆ ತಂತ್ರಜ್ಞರ ಬಗ್ಗೆ ಒಂದು ಹಬ್ಬೊಬ್ಬಾದರೆ ಒಂದು ವರ್ಷ ಬರಿಬಹುದು ಎರಡು ವರ್ಷ ಬರಿಬಹುದು ಏನಿರುತ್ತೆ ವರ್ಷಕ್ಕೆ ಒಂದು ನೋಟಿಸಬಲ್ ಸಿನಿಮಾ ಅಂತ ಒಂದು ಐದಾರು ಇರ್ತವೆ ಬಾಕಿ ಎಲ್ಲ ಏನು ಬರೆಯೋದು ಗೊತ್ತಾಗೋದಿಲ್ಲ ಇದಕ್ಕೆ ಕಡಿಮೆ ಅದಕ್ಕೆ ಜಾಸ್ತಿ ಅಂತ ಇಲ್ಲ ಎಲ್ಲದನ್ನೂ ಸಮ ಹಾಕಿ ತೂಗಬೇಕಾಗ್ತದೆ ವಿಮರ್ಶಕ್ಕಾಗಿ ಹಾಗೆ ನಲವತ್ತು ವರ್ಷಗಳ ಕಾಲ ಒಂದು ಒಂದು ಕನ್ನಡ ಚಿತ್ರರಂಗದ ಹೋಗುಗಳ ಬಗ್ಗೆ ಗಮನಿಸಿ ಸಿನಿಮಾಗಳನ್ನು ನೋಡಿ ಬರೆಯೋದು ಅಂದರೆ ಅದು ಸಾಹಸಣದ ಕೆಲಸ ಅಲ್ಲ ಅದು ಹರಸಾಹಸವೇ ಸರಿ ಮುಂಗಾರು ಮಳೆ ರಿಲೀಸ್ ಆದ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರೂ ಅವರೇ ಕರೆದು ಪತ್ರಕರ್ತರು ನಮಗೊಂದು ಪಾರ್ಟಿ ಕೊಡೋ ಥರ ಒಂದು ಹೂವು ಕೊಟ್ಟು ಸ್ವಾಗತಿಸಿದ್ರು ಮುಂಗಾರ ಚಿತ್ರತಂಡಗಳನ್ನು ಅದೇ ಅದು ಅವರ ನೇತೃತ್ವದಲ್ಲಿ ನಡೆದಿತ್ತು ನನಗೆ ತುಂಬ ಖುಷಿಯಾಗಿತ್ತು ಅವೆಲ್ಲ ಗೊತ್ತು ಇಲ್ಲಿನ ನಮಗೆ ಹೀಗೆಲ್ಲ ನಡೆಯುತ್ತೆ ಅಂತೆಲ್ಲ ಅದೊಂದು ವಿಶೇಷ ಆದರ ಪತ್ರಕರ್ತರ ಕಡೆಯಿಂದ ಸಿಕ್ಕಿದ್ದು ನನ್ನ ಮತ್ತು ನನ್ನ ತಂಡದ ಒಂದು ಪುಣ್ಯ ಅಂತ ಅನ್ಬೋದು ಹಾಗೆ ಇದು ನಾರ್ಮಲಿ ಸಿನಿಮಾ ಅಂದ ತಕ್ಷಣವೇ ಒಂದು ಗ್ಲಾಮರ್ ಪ್ರಪಂಚ ಗ್ಲಾಮರನ್ನೇ ಪೋಟ್ರೇ ಮಾಡ್ತಾ ಇರೋಕ್ಕಾಗೋದಿಲ್ಲ ಅದರಲ್ಲಿ ಒಂದು ಮಾನವೀಯ ಹೊಳಕು ಅಥವಾ ಮನುಷ್ಯತ್ವ ಮನುಷ್ಯತ್ವಕ್ಕೆ ಸಂಬಂಧಪಟ್ಟಂಗೆ ಏನೋ ಚಿಕ್ಕಪುಟ್ಟ ಡೀಟೇಲ್ಗಳನ್ನು ಒಂಚೂರು ಸಾಹಿತಿ ಥರನೂ ನೋಡಬೇಕಾಗ್ತದೆ ಅದು ಬರೀ ಪತ್ರಕರ್ತರ ಒಳನೋಟ ಇರೋದಿಲ್ಲ ಬರೆಯೋದ್ರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಸಾಹಿತಿಯ ಮನಸ್ಸು ಎದ್ ಕುತ್ಕೊಂಡಿಡುತ್ತೆ ಅವರ ಆರ್ಟಿಕಲ್ಗಳಲ್ಲಿ ಅದು ಅವರ ಅವರ ಕೃತಿಗಳ ವಿಶೇಷ ಅಂತ ಅನ್ಬಹುದು ಮತ್ತಷ್ಟು ಮಗದಷ್ಟು ಬರೀರಿ ಸರ್ ಒಬ್ಬ ಕನ್ನಡ ಓದುಗನಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದ ಮತ್ತು ಶುಭ ಕಾಮನೆಗಳು ತಮಗೆ ತಮ್ಮ ಕೃತಿಗಳ ಸಕಲ ಓದುಗರಿಗೂ ಒಂದು ಆನಂದ ಸಿಗಲಿ ತಮ್ಮ ಕೃತಿ ಎನ್ನುವುದು ನನ್ನ ಅಭಿಲಾಷೆ ನಮಸ್ತೆ ದೊಡ್ಡೇ ದೊಡ್ಡಪ್ಪನಾಗಿರುವ ಈ ಚಿತ್ರರಂಗದಲ್ಲಿ ಕಥೆ ಚಿತ್ರಕಥೆಗಳಿಗೆ ಪ್ರಾಮುಖ್ಯತೆ ಕೊಡುವವರು ಯಾರಿದ್ದಾರೆ ಎಂಬ ಪ್ರಶ್ನೆ ಧುತ್ತೆಂದು ಎದುರಾದಾಗ ಫಳಫಳ ಹೊಳೆಯುವಂತೆ ಕಾಣಿಸುವ ಮುಖವೇ ಸೆಂಚುರಿ ಸ್ಟಾರ್ ಶಿವರಾಜ್ಕುಮಾರ್ ಅವರದ್ದು ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ವರದರಾಜ್ ರಾಘವೇಂದ್ರ ಮತ್ತು ಚಿ ಉದಯ್ ಶಂಕರ್ ಎಂಬ ಟೀಮ್ ಏನಿತ್ತೋ ಅದು ಆಯ್ಕೆ ಮಾಡಿಕೊಂಡ ಕಥೆ ಎಂದೂ ಸೋಲಲ್ಲ ಎಂಬ ನಂಬಿಕೆ ಇದ್ದ ಕಾಲವೊಂದಿತ್ತು ಅದರಲ್ಲೂ ವರದಪ್ಪಣ್ಣ ಕಥೆಯ ಆಯ್ಕೆ ವಿಚಾರದಲ್ಲಿ ಭಯಂಕರ ಸ್ಟ್ರಿಕ್ಟ್ ಇಷ್ಟವಾಗದ ಕಥೆಯನ್ನು ಸುತರಾಮ್ ಒಪ್ಪದ ವರದಪ್ಪಣ್ಣ ಕಠೋರ ನಿಲುವಿನ ವ್ಯಕ್ತಿ ತಮಗೆ ಕಥೆ ಇಷ್ಟವಾಗದೆ ಉಳಿದವರಿಗೆ ಇಷ್ಟವಾಗಿದೆ ಎಂಬ ಸಣ್ಣ ಸುಳಿವು ಸಿಕ್ಕಿದರೆ ಸಾಕು ಜಾಗ ಖಾಲಿ ಮಾಡಿಬಿಡುತ್ತಿದ್ದರು ಯಾವ ಕಥೆ ವರದಪ್ಪಣ್ಣನಿಗೆ ಇಷ್ಟವಾಗಿರುವುದಿಲ್ಲವೋ ಆ ಕಥೆಯ ಚಿತ್ರ ಶೇಕಡ ತೊಂಬತ್ತೊಂಬತ್ತರಷ್ಟು ಸೋತಿರುತ್ತದೆ ಇದರ ಅರ್ಥ ವರದಪ್ಪಣ್ಣ ಆಯ್ಕೆ ಮಾಡಿಕೊಂಡ ಕಥೆಗಳೆಲ್ಲವೂ ಗೆದ್ದಿವೆ ಎಂದಲ್ಲ ಆದರೆ ಬಹುತೇಕ ಚಿತ್ರಗಳು ಹಿಟ್ ಆಗಿವೆ ಮತ್ತು ಕೆಲವು ಸೂಪರ್ ಹಿಟ್ ಆಗಿವೆ ವರದಪ್ಪಣ್ಣ ಕಥೆಯನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಉಳಿದ ಕೆಲಸ ಉದಯ್ ಶಂಕರ್ಗೆ ಸೇರಿತ್ತು ಆ ಕಥೆಗೆ ಏನೇನು ಮಸಾಲೆ ಬೇಕೋ ಅವೆಲ್ಲವನ್ನು ಅರೆದು ಸೇರಿಸುವ ಕೆಲಸ ಸಾಮಾನ್ಯದ್ದಲ್ಲ ಕಥೆಗೊಂದು ರೂಪು ಕೊಟ್ಟು ಅದನ್ನು ಪ್ರೇಕ್ಷಕರ ಮುಂದೆ ತರುವ ಗುರುತರ ಜವಾಬ್ದಾರಿ ಚಿತ್ರಕಥೆ ಗೀತರಚನೆಯದ್ದು ಇವೆರಡರಲ್ಲೂ ಉದಯ್ ಶಂಕರ್ ಎಕ್ಸ್ಪರ್ಟ್ ಇವೆಲ್ಲ ಹಳೆಯ ಕಥೆ ಹೊಸ ಕಥೆ ಏನಪ್ಪ ಅಂದರೆ ಈಗ ರಾಜ್ಕುಮಾರ್ ಇಲ್ಲ ಪಾರ್ವತಮ್ಮ ಇಲ್ಲ ವರದಪ್ಪಣ್ಣನೂ ಇಲ್ಲ ಉದಯ್ ಶಂಕರ್ ಕೂಡ ಇಲ್ಲ ಈ ಇಲ್ಲಗಳ ನಡುವೆ ಸಿಕ್ಕಿ ಹಾಕಿಕೊಂಡು ಅಪ್ಪಚ್ಚಿಯಾಗಿರುವ ರಾಘವೇಂದ್ರ ರಾಜ್ಕುಮಾರ್ ತಮ್ಮ ಪುತ್ರ ವಿನಯ್ ರಾಜ್ಕುಮಾರ್ ಚಿತ್ರಗಳಿಗೆ ಸಮರ್ಥ ಕಥೆ ಆಯ್ಕೆ ಮಾಡಿಕೊಳ್ಳುವುದರಲ್ಲೇ ಕಳೆದು ಹೋಗಿದ್ದಾರೆ ಹೀಗಾಗಿ ಶಿವರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಸಂಬಂಧಿಸಿದ ಕಥೆಗಳ ಆಯ್ಕೆಯನ್ನು ಅವರವರೇ ಮಾಡಿಕೊಳ್ಳಬೇಕಾಗಿದೆ ಅದರಲ್ಲೂ ಶಿವಣ್ಣ ಅವರಂತೂ ಈಗೀಗ ಕಥೆಯ ಆಯ್ಕೆಯಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ತಮ್ಮ ಚಿತ್ರಗಳ ಕಥೆಯನ್ನು ತಾವೇ ಆಯ್ಕೆ ಮಾಡಿಕೊಳ್ಳುವ ಶಿವಣ್ಣ ಆಯ್ಕೆಗೂ ಮೊದಲು ಮಾಡುವ ಕೆಲಸವೆಂದರೆ ಕೇಳಬಹುದಾದ ಕಥೆಯ ನಿರ್ದೇಶಕರನ್ನು ತಮ್ಮ ನಾಗವಾರದ ಮನೆಗೆ ಆಹ್ವಾನಿಸುವುದು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು ಕಥೆ ಹೇಳುತ್ತೇನೆ ಕೇಳಿ ಅಂತ ಹೇಳಿಕೊಂಡು ಬರುವವರ ಸಂಖ್ಯೆ ಇಲ್ಲಿ ಸಾವಿರಾರು ಒಂದು ಕತೆ ಕೇಳಲು ಕನಿಷ್ಠವೆಂದರೂ ಮೂರು ಗಂಟೆ ಬೇಕೇ ಬೇಕು ಇದು ಶಿವಣ್ಣನಂಥ ತಾರೆಯರಿಗೆ ಅತ್ಯಂತ ಅಮೂಲ್ಯ ಸಮಯ ಸುಮ್ಮನೆ ಯಾವುದೋ ಇಷ್ಟವಿಲ್ಲದ ಕಥೆಯನ್ನು ಕೇಳಿಸಿಕೊಂಡರೆ ವೃತ್ತಿ ಬದುಕಿನ ಒಂದು ದಿನದ ಮೂರು ಗಂಟೆ ವ್ಯರ್ಥವಾಯಿತೆಂದೇ ಲೆಕ್ಕ ಹೀಗಾಗಿ ನಂಬಿಕಸ್ತ ಮಂದಿಗೆ ಮಾತ್ರ ಈ ಅವಕಾಶ ಸಿಗುತ್ತದೆ ಈ ನಡುವೆ ಮುಲಾಜಿಗೊಳಗಾಗಿ ಗೆಳೆಯರ ಆಪ್ತ ನಿರ್ಮಾಪಕರ ನಿರ್ದೇಶಕರ ಕುಟುಂಬಸ್ಥರ ಕಥೆಯನ್ನು ಕೇಳಲೇಬೇಕಾದ ಅನಿವಾರ್ಯತೆ ಶಿವಣ್ಣನಿಗಿರುತ್ತದೆ ಇವೆಲ್ಲವನ್ನು ಹೊರತುಪಡಿಸಿ ತಮಗೆ ಇಷ್ಟವಾಗಬಹುದಾದ ಕಥೆಗಾರರನ್ನು ತಮ್ಮ ಮನೆಗೆ ಕರೆಸಿಕೊಳ್ಳುತ್ತಾರೆ ಶಿವಣ್ಣ ಈ ಮನೆಯಲ್ಲಿ ಅದೊಂದು ಖಾಸಗಿ ಕೋಣೆ ಇದೆ ಇದು ಕಥೆ ಕೇಳಲೆಂದೇ ಶಿವಣ್ಣ ಉಪಯೋಗಿಸುವ ಕೋಣೆ ಇಲ್ಲಿ ನಾಲ್ಕಾರು ಸೋಫಾ ಸೆಟ್ ಇವೆ ಕಥೆ ಕೇಳಲು ಶಿವಣ್ಣನಿಗಾಗಿಯೇ ಒಂದು ಸ್ಪೆಷಲ್ ಸೋಫಾ ಸೆಟ್ ಇದೆ ಕಥೆ ಹೇಳಲು ಬರುವವರಿಗೆ ಇಲ್ಲಿ ಸಿಗುತ್ತದೆ ರಾಜಾತಿಥ್ಯ ಮೊದಲು ಚಹಾ ಸೇವನೆ ನಂತರ ಭೂರಿ ಭೋಜನ ಆದರೆ ಒಂದೇ ಒಂದು ಕಂಡೀಷನ್ ಕತೆ ಹೇಳುವವರು ಅರೆಹೊಟ್ಟೆಯಲ್ಲಿರಬೇಕು ಹೊಟ್ಟೆ ತುಂಬ ಕತೆ ಹೇಳಲು ಕೂತರೆ ಕೇಳುವವರಿಗೂ ಹೇಳುವವರಿಗೂ ನಿದ್ದೆ ಬರುವ ಅಪಾಯವಿದೆ ಇವೆಲ್ಲ ಆದ ಮೇಲೆ ತಮಗಾಗಿ ಸಿದ್ಧಪಡಿಸಿದ ಸೋಫಾ ಸೆಟ್ ಮೇಲೆ ಚಕ್ಕಳಂ ಬಕ್ಕಳಂ ಹಾಕಿ ಕೂತರೆಂದರೆ ಶಿವಣ್ಣ ಕತೆ ಕೇಳಲು ರೆಡಿ ಎಂದರ್ಥ ಅನುಕೂಲಕ್ಕಾಗಿ ಉದ್ದನೆಯ ಚಡ್ಡಿ ಹಾಕಿಕೊಂಡಿರುತ್ತಾರೆ ಶಿವಣ್ಣ ಮನೆಯಲ್ಲಿರುವಾಗ ಶಿವಣ್ಣ ಹೇಗಿರುತ್ತಾರೆ ಎನ್ನುವ ಕುತೂಹಲ ನಮ್ಮವರಿಗಿರುತ್ತದೆ ಯಾವ ಆಡಂಬರವೂ ಇಲ್ಲದೆ ಶಿವಣ್ಣ ಕಥೆ ಕೇಳಲು ಕಿವಿಯನ್ನು ರೆಡಿ ಮಾಡಿಟ್ಟುಕೊಂಡು ಕೂತರು ಕತೆ ಹೇಳುವವ ತಡವರಿಸುತ್ತಿರುತ್ತಾನೆ ಕಾರಣ ಶಿವಣ್ಣನ ಬಗ್ಗೆ ಇರುವ ಗೌರವ ಮತ್ತು ಭಯ ಆದರೆ ಶಿವಣ್ಣ ಅವೆಲ್ಲವನ್ನು ಒಬ್ಬ ಮಾಂತ್ರಿಕನಂತೆ ಹೋಗಲಾಡಿಸಿ ಕಥೆಗಾರರನ್ನು ಕತೆ ಹೇಳುವ ಮೂಡಿಗೆ ತಂದಿರುತ್ತಾರೆ ಸೋ ನೈಸ್ ಆಫ್ ಶಿವಣ್ಣ ಮೊದಲ ಹತ್ತು ನಿಮಿಷ ನಿರ್ಣಾಯಕ ಈ ಹತ್ತು ನಿಮಿಷದ ಒನ್ ಲೈನ್ ಸ್ಟೋರಿ ಹೇಳುವಷ್ಟರಲ್ಲಿ ಶಿವಣ್ಣನ ಮುಖ ಅರಳಿದರೆ ಆ ಕಥೆ ಆಯ್ಕೆಯಾದಂತೆ ಲೆಕ್ಕ ಸಾಕು ನಾನು ಅವೈಲಬಲ್ ಅಂತ ಹೇಳಿ ಮಾರುತ್ತರಕ್ಕೂ ಕಾಯಿದೆ ಹೊರಟು ಬಿಡುತ್ತಾರೆ ಶಿವಣ್ಣ ಮುಂದಿನ ಒಂದೆರಡು ತಿಂಗಳಲ್ಲೇ ಆ ಚಿತ್ರ ಸೆಟ್ಟೇರಿ ಬಿಡುತ್ತದೆ ಕತೆ ಇಷ್ಟವಾಗದಿದ್ದರೂ ಎದ್ದು ಹೊರಟು ಬಿಡುವುದಿಲ್ಲ ಮೂರು ಗಂಟೆಗಳ ಕಾಲ ಕೂತು ತಾಳ್ಮೆಯಿಂದ ಕತೆ ಕೇಳುತ್ತಾರೆ ನಡು ನಡುವೆ ಬಿಸಿ ಬಿಸಿ ಚಹಾ ಸೇವನೆ ನಡೆದೇ ಇರುತ್ತದೆ ಶಿವಣ್ಣನಿಗೆ ಆಗಾಗ ಚಹಾ ಒದಗಿಸಲೆಂದೇ ಒಬ್ಬ ವ್ಯಕ್ತಿ ಕಾದಿರುತ್ತಾನೆ ಶಿವಣ್ಣನ ಸೂಚನೆ ಅವನಿಗೆ ಮಾತ್ರ ಅರ್ಥವಾಗುತ್ತದೆ ಕಮ್ಮಿ ಚಹಾ ಕುಡಿದರೆ ಶಿವಣ್ಣ ಆ ಕಥೆಯನ್ನು ಇಷ್ಟಪಟ್ಟಿದ್ದಾರೆ ಎಂದರ್ಥ ಹೆಚ್ಚೆಚ್ಚು ಚಹಾ ಸೇವನೆಯಾದರೆ ಕಥೆ ಇಷ್ಟವಾಗಲಿಲ್ಲ ಎಂದರ್ಥ ಈ ನಡುವೆ ಆ ಕಥೆಯಲ್ಲಿ ಒಂದೇ ಒಂದು ಎಳೆ ಇಷ್ಟವಾದರೂ ಸಾಕು ಅದನ್ನೇ ಬೇರೆ ರೀತಿಯಲ್ಲಿ ನರೇಟ್ ಮಾಡುವಂತೆ ವಿನಂತಿಸಿಕೊಳ್ಳುತ್ತಾರೆ ಶಿವಣ್ಣ ಹೇಳುವ ಕತೆ ತುಂಬ ತುಂಬ ಇಷ್ಟವಾದರೆ ತಾವು ಕೂತಿರುವ ಸೋಫಾದಿಂದ ಎದ್ದೆದ್ದು ಕುಣಿಯುವುದು ಅವರ ರೂಢಿ ಇಂಥ ಕಥೆಯನ್ನು ಈಗಾಗಲೇ ಅಡ್ವಾನ್ಸ್ ಕೊಟ್ಟಿರುವ ನಿರ್ಮಾಪಕರಿಗೆ ಸಿನಿಮಾ ಮಾಡುವಂತೆ ಇವರೇ ಒಪ್ಪಿಸಿಬಿಡುತ್ತಾರೆ ಅರ್ಧ ಕಥೆ ಇಷ್ಟವಾಗಿದ್ದರೆ ಸಂಬಂಧಿಸಿದವರೇ ನಿರ್ಮಾಪಕರನ್ನು ಹುಡುಕಿ ಒಪ್ಪಿಸುವಂತೆ ಕೇಳಿಕೊಳ್ಳುತ್ತಾರೆ ತುಂಬ ತುಂಬ ಇಷ್ಟವಾದ ಕಥೆಯ ಬೆನ್ನು ಬಿದ್ದರೆ ಸ್ವತಃ ಶಿವಣ್ಣನೇ ಶತಾಯಗತಾಯ ಆ ಸಿನಿಮಾವನ್ನು ಮಾಡಿಯೇ ಹೀಗೆ ತಾವೇ ಇಷ್ಟಪಟ್ಟು ಮಾಡಿದ ಸಿನಿಮಾ ಸೂಪರ್ ಹಿಟ್ ಆಗಿವೆ ಅಂದರೆ ನೀವು ನಂಬಲೇಬೇಕು ಇಷ್ಟಪಟ್ಟ ಕಥೆ ಸಿನಿಮಾ ಆಗಿ ತೆರೆ ಕಂಡು ನೂರು ದಿನ ಓಡಿದರೂ ಸಾಕು ಆ ಕಥೆಗಾರರನ್ನು ಮನೆಗೆ ಕರೆದು ಅದೇ ಕೋಣೆಯ ಅದೇ ಸೋಫಾದ ಮೇಲೆ ಕೂರಿಸಿ ತಾವೇ ಕೈಯಾರೆ ಶಾಲು ಹೊದಿಸಿ ಹಣ್ಣು ಹಂಪಲುಗಳ ಬುಟ್ಟಿ ಕೊಟ್ಟು ಜೊತೆಗೊಂದು ಪುಟ್ಟ ಕ್ಯಾಶ್ ಗಿಫ್ಟ್ ಕೊಟ್ಟು ಸನ್ಮಾನಿಸುವಂಥ ಹೃದಯವಂತ ನಮ್ಮ ಈ ಶಿವಣ್ಣ ಓಂ ಸಿನಿಮಾದ ಕತೆ ಹೇಳುವಾಗ ಉಪೇಂದ್ರರಿಗಾದ ವಿಶಿಷ್ಟ ಅನುಭವವನ್ನು ಅವರ ಬಾಯಲ್ಲೇ ಕೇಳಬೇಕು ಅಂತೆಯೇ ಜೋಗಿ ಚಿತ್ರದ ಕತೆ ಹೇಳುವಾಗಲೂ ರೋಮಾಂಚನಗೊಂಡ ಶಿವಣ್ಣ ಎದ್ದೆದ್ದು ಕುಣಿದದ್ದನ್ನು ಪ್ರೇಮ್ ಮರೆತಿಲ್ಲ ನೋಡಿದ್ರಲ್ಲ ಒಂದು ಕಥೆಯ ಆಯ್ಕೆ ಹಿಂದಿನ ಕಥೆಯನ್ನು ಹದಿನೈದು ನಿಮಿಷದಲ್ಲಿ ಇದನ್ನು ಹೇಳುವುದು ಸುಲಭ ಆದರೆ ಒಂದು ಕಥೆ ಸಿನಿಮಾ ಆಗುವ ಪ್ರೋಸೆಸ್ ಇದೆಯಲ್ಲ ಅದು ಕಷ್ಟ ಕಷ್ಟ ಶಿವರಾಜ್ ಕುಮಾರ್ ಕತೆ ಕೇಳುವ ಕಥೆಯನ್ನು ಇಷ್ಟೊಂದು ಸವಿಸ್ತಾರವಾಗಿ ಇಲ್ಲಿ ದಾಖಲಿಸಲು ಕಾರಣವಾದ ಚಿತ್ರದ ಹೆಸರು ಹೆಬ್ಬೆಟ್ಟು ಹೌದು ಇದು ಸಿಹಿಗಾಳಿ ಎಂಬ ಚಿತ್ರವನ್ನು ನಿರ್ದೇಶಿಸಿದ ಯುವ ನಿರ್ದೇಶಕ ಲೇಖನ್ ಅವರ ಕನಸು ಈಗ ಚಿತ್ರರಂಗಕ್ಕಾಗಿ ತಮ್ಮ ಹೆಸರನ್ನು ಸಾರಥಿ ಎಂದು ಬದಲಾಯಿಸಿಕೊಂಡಿರುವ ಲೇಖನ್ ಏಳೆಂಟು ವರ್ಷಗಳ ಹಿಂದೆ ಇದೇ ಶಿವಣ್ಣನಿಗೆ ಹೆಬ್ಬೆಟ್ಟು ಚಿತ್ರದ ಕತೆ ಹೇಳಿಸಲು ನನಗೆ ಗಂಟು ಬಿದ್ದಿದ್ದರು ನನ್ನ ವಿನಂತಿ ಮೇರೆಗೆ ಶಿವಣ್ಣ ಕಥೆ ಕೇಳಲು ಒಪ್ಪಿಕೊಂಡಿದ್ದರು ಅದೊಂದು ದೊಡ್ಡ ಸವಾಲು ನಿಜ ಹೇಳಬೇಕೆಂದರೆ ಸಾರಥಿಯವರು ಹೆಬ್ಬೆಟ್ಟು ಚಿತ್ರದ ಕಥೆಯನ್ನು ರೆಡಿ ಮಾಡಿಟ್ಟುಕೊಂಡು ಕಳೆದ ಹತ್ತು ವರ್ಷಗಳಿಂದ ಶಿವಣ್ಣನನ್ನು ಭೇಟಿಯಾಗಲು ಕಾಯುತ್ತಿದ್ದರು ಆಶ್ಚರ್ಯವಾಯಿತೇ ಇದು ನಿಜ ಈ ಕಥೆಯನ್ನು ಸಾರಥಿ ನನಗೆ ಹೇಳಿದ್ದು ಪೊರ್ಕಿ ಚಿತ್ರದ ಸಂದರ್ಭದಲ್ಲಿ ಚೆನ್ನಾಗಿದೆ ಅನ್ನಿಸ್ತು ನಾಯಕ ಪಾತ್ರಕ್ಕೆ ಶಿವಣ್ಣ ಸೂಕ್ತ ವ್ಯಕ್ತಿ ನಾನು ಸಾರಥಿಗೆ ಪ್ರಾಮಿಸ್ ಮಾಡಿದೆ ವಿಷಯವನ್ನು ಶಿವಣ್ಣನಿಗೆ ತಿಳಿಸಿದೆ ಕಥೆ ಕೇಳಲು ತಕ್ಷಣವೇ ಒಪ್ಪಿಕೊಂಡು ಬಿಟ್ಟರು ಶಿವಣ್ಣ ದಿನ ನಿಗದಿಯಾಯಿತು ನಾನು ಮತ್ತು ಸಾರಥಿ ನನ್ನ ಹೊಸ ಆಲ್ಟೋ ಕೆ ಟೆನ್ ಕಾರಿನಲ್ಲಿ ನಾಗವಾರದ ಶಿವಣ್ಣನ ಮನೆಗೆ ಹೊರಟೇ ಬಿಟ್ಟೆವು ಅದೊಂದು ರೆಸಾರ್ಟ್ ಮಾದರಿಯ ಬೃಹತ್ ಬಂಗಲೆ ಭರ್ತಿ ಎಕರೆ ಜಾಗದಲ್ಲಿ ಕಟ್ಟಿಸಿರುವ ಶಿವಣ್ಣನ ಕನಸಿನ ಅರಮನೆ ಅಲ್ಲಿ ಈಜುಕೊಳವಿದೆ ಕ್ರಿಕೆಟ್ ಆಟ ಆಡಬಹುದಾದಷ್ಟು ದೊಡ್ಡ ಅಂಗಳವಿದೆ ಕಾಂಪೌಂಡ್ಗೆ ತಾಗಿಕೊಂಡಂತೆ ಸುತ್ತಲೂ ಫುಟ್ಪಾತ್ ಇದೆ ಅಪ್ಪಾಜಿಯ ಮುಂಜಾನೆಯ ವಾಕಿಂಗ್ಗಾಗಿ ಸಿದ್ಧಪಡಿಸಿದ ಫುಟ್ಪಾತ್ ಅದು ಮನೆಯ ಕೊಠಡಿಗಳನ್ನು ಲೆಕ್ಕ ಹಾಕಲು ಸ್ವತಃ ಶಿವಣ್ಣನಿಗೆ ಸಾಧ್ಯವಾಗಿಲ್ಲವೇನೋ ಅತಿಥಿಗಳಿಗಾಗಿಯೇ ದೊಡ್ಡದೊಂದು ಎ ಸಿ ಕೋಣೆ ಇದೆ ಸೆಕ್ಯುರಿಟಿಯವನ್ನು ಯಾವ ತಕರಾರು ಇಲ್ಲದೆ ವಿಶೇಷವಾದ ಗೌರವದೊಂದಿಗೆ ನಮ್ಮನ್ನು ಒಳಗೆ ಕರೆಯಿಸಿಕೊಂಡ ಅಷ್ಟರಲ್ಲೇ ಯಾವುದೋ ಚಿತ್ರವೊಂದರ ಮುಹೂರ್ತಕ್ಕಾಗಿ ಹೋಗಿದ್ದ ಶಿವಣ್ಣನ ಪ್ರವೇಶವಾಯಿತು ಐದೇದು ನಿಮಿಷಗಳಲ್ಲೇ ಡ್ರೆಸ್ ಬದಲಾಯಿಸಿಕೊಂಡು ಬಂದ ಶಿವಣ್ಣ ನಮ್ಮ ಮುಂದೆ ಚಡ್ಡಿಧಾರಿಯಾಗಿ ಪ್ರತ್ಯಕ್ಷರಾದರು ಹ್ಞೂ ಕತೆ ಹೇಳಿ ಅಂದರು ಸಾರಥಿ ಕತೆ ಹೇಳಲು ಆರಂಭಿಸಿದರು ತಮಿಳು ಮಾತೃಭಾಷೆಯಾಗಿರುವ ಸಾರಥಿ ಕಷ್ಟಪಟ್ಟು ಕನ್ನಡದಲ್ಲಿ ಕತೆ ಹೇಳುತ್ತಿದ್ದರು ಕನ್ನಡದ ಪದಗಳಿಗಾಗಿ ತಡಕಾಡುತ್ತಿದ್ದ ಸಾರಥಿಯನ್ನು ಕಂಡು ಪರವಾಗಿಲ್ಲ ತಮಿಳಿನಲ್ಲೇ ಹೇಳಿ ಎಂದರು ಶಿವಣ್ಣ ಸಾರಥಿ ಸರಾಗವಾಗಿ ತಮಿಳಿನಲ್ಲೇ ಕತೆ ಹೇಳಿದರು ಶಿವಣ್ಣ ಎಷ್ಟೊಂದು ತಾದಾತ್ಮ್ಯ ಹೊಂದಿ ಕತೆ ಕೇಳಿದರೆಂದರೆ ತಮ್ಮನ್ನು ತಾವೇ ಮರತೇ ಬಿಟ್ಟಿದ್ದರು ಹೆಬ್ಬೆಟ್ಟು ಕತೆ ಶಿವಣ್ಣನಿಗೆ ಇಷ್ಟವಾಯಿತು ಹಾಗಿದ್ದರೆ ಈ ಚಿತ್ರದ ನಿರ್ಮಾಪಕ ಯಾರು ಶಿವಣ್ಣ ಯಾರನ್ನು ಹೇಳುತ್ತಾರೋ ಅವರು ಶಿವಣ್ಣ ಕಥೆಯನ್ನು ಒಪ್ಪಿದ ನಂತರ ನಮ್ಮ ಮನೆಗೆ ಬಂದ ಸಾರಥಿ ಹೇಳಿದ್ದಿಷ್ಟು ಅಣ್ಣ ಈ ಕತೆ ಬರೆದು ಹತ್ತು ವರ್ಷದಿಂದ ಶಿವಣ್ಣನನ್ನು ಮೀಟ್ ಮಾಡಲು ಕಾಯ್ತಿದ್ದೆ ಯಾರೂ ಸಹಾಯ ಮಾಡಲಿಲ್ಲ ಕೊನೆಗೆ ನಿಮ್ಮಿಂದಾಗಿ ಇದು ಸಾಧ್ಯವಾಯಿತು ಯಾವುದಕ್ಕೂ ನಿಮ್ಮ ಆಶೀರ್ವಾದ ಇರಲಿ ಎಂದು ಹೇಳುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡಿದ ದೃಶ್ಯವಿನ್ನೂ ಕಣ್ಣಲ್ಲಿದೆ ಈ ನಡುವೆ ಸ್ವತಃ ಶಿವಣ್ಣನೇ ನನಗೆ ಫೋನ್ ಮಾಡಿ ಕತೆ ತುಂಬ ಚೆನ್ನಾಗಿದೆಯಣ್ಣ ಬೇರೆ ಯಾರಿಗೂ ಕೊಡಬೇಡಿ ಸಾರಾಗೋವಿಂದ ಬೇಕು ಅಂತಿದ್ದರು ಎಂದು ಹೇಳಿದ್ದು ಕೂಡ ಕಿವಿಯಲ್ಲಿದೆ ಸುದ್ದಿ ಪತ್ರಿಕೆಗಳಲ್ಲೂ ಪ್ರಚಾರ ಪಡೆಯಿತು ಕೆಲವೊಂದು ಪತ್ರಿಕಾಗೋಷ್ಠಿಗಳಲ್ಲೂ ಸಾಕ್ಷಾತ್ ಶಿವಣ್ಣನೇ ಹೆಬ್ಬೆಟ್ ಬಗ್ಗೆ ಹೇಳಿಕೊಂಡು ತಮ್ಮ ಮುಂದಿನ ಚಿತ್ರವೆಂದು ಘೋಷಿಸಿದರು ಮತ್ತೊಂದು ವಿಶೇಷವೆಂದರೆ ಈ ಚಿತ್ರದಲ್ಲಿ ನಾನು ನಿಜವಾದ ಪತ್ರಕರ್ತನಾಗಿ ನಟಿಸಲಿದ್ದೇನೆ ಭೂಗತ ಲೋಕದ ಕಥೆಗಳನ್ನು ಪತ್ರಿಕೆಗಳಲ್ಲಿ ಬರೆಯುವ ರಿಸ್ಕಿ ಪಾತ್ರವದು ಇದನ್ನು ನಾನೇ ನಿರ್ವಹಿಸಬೇಕೆನ್ನುವುದು ಸಾರಥಿ ಒತ್ತಾಯ ಶಿವಣ್ಣ ಕೂಡ ಒಪ್ಪಿಕೊಂಡಿದ್ದಾರೆ ಕಥೆಯ ಒಂದು ಹಂತದಲ್ಲಿ ಭೂಗತ ಲೋಕದ ಡಾನ್ ಶಿವಣ್ಣ ಪತ್ರಕರ್ತನ ಹೆಬ್ಬೆರಳನ್ನೇ ಕತ್ತರಿಸಿಬಿಡುತ್ತಾನೆ ಇದೇ ಚಿತ್ರದ ಮೂಲ ಆಶಯ ಕೂಡ ಹೀಗಾಗಿ ಹೆಬ್ಬೆಟ್ಟು ಎನ್ನುವ ಟೈಟಲ್ಲು ಈ ಚಿತ್ರಕ್ಕೆ ತುಂಬ ಸೂಕ್ತ ಟೈಟಲ್ ಕೇಳಿ ಶಿವಣ್ಣ ಎಷ್ಟೊಂದು ಖುಷಿಯಾಗಿದ್ದಾರೆಂದರೆ ಓದಲ್ಲಿ ಬಂದಲ್ಲಿ ಇದರ ಬಗ್ಗೆಯೇ ಮಾತು ಇಂಥದ್ದೊಂದು ಹೆಬ್ಬೆಟ್ಟು ಚಿತ್ರ ಕೊನೆಗೂ ಟೇಕಾಫ್ ಆಗಲೇ ಇಲ್ಲ ಕಥೆ ರೆಡಿ ಇದೆ ನಾಯಕನಾಗಲು ಶಿವಣ್ಣ ಒಪ್ಪಿದ್ದಾರೆ ಹಾಗಿದ್ದರೆ ಏನು ಸಮಸ್ಯೆ ಯಾರಾದರೂ ನಿರ್ಮಾಪಕರು ಮುಂದೆ ಬಂದರೆ ಆಗಲೇ ಹೆಬ್ಬೆಟ್ಟು ಟೇಕ್ ಆಫ್